ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನ್ ಸ್ಪೀಚಸ್ ಇನ್ ಕನ್ನಡ ಚಾನೆಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸೌರವ್ಯೂಹದ ಸರಣಿಯಲ್ಲಿ ಮಂಗಳ ಗ್ರಹದ ಬಗ್ಗೆ ತಿಳಿದುಕೊಳ್ಳೋಣ. ಒಳ್ಳೊಳ್ಳೆ ಮತ್ತು ಮುಖ್ಯವಾದ ಎಲ್ಲ ಪಾಯಿಂಟ್ಸ್ಗಳು ಈ ವಿಡಿಯೋದಲ್ಲಿ ನೀವು ನೋಡಬಹುದು. ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ. ಈ ತರಹದ ಉಪಯುಕ್ತವಾದ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮಂಗಳ ಗ್ರಹ ಇದು ಸೂರ್ಯನಿಂದ ನಾಲ್ಕನೇ ಗ್ರಹ ಮತ್ತು ನಮ್ಮ ಸೌರಮಂಡಲದ ಎರಡನೆಯ ಅತಿ ಚಿಕ್ಕ ಗ್ರಹವಾಗಿದೆ. ಇದು ಕೆಂಪಾಗಿ ಕಾಣುವ ಗ್ರಹ, ಆದ್ದರಿಂದ ಇದನ್ನು ಕೆಂಪು ಗ್ರಹ ಎಂದೂ ಕರೆಯುತ್ತಾರೆ. ಮಂಗಳ ಗ್ರಹವು ಫೋಬೋಸ್ ಮತ್ತು ಡೈಮೋಸ್ ಎಂಬ ಎರಡು ಸ್ವಾಭಾವಿಕ ಉಪಗ್ರಹಗಳನ್ನು ಹೊಂದಿದೆ. ಮಂಗಳದ ಭ್ರಮಣದ ಅವಧಿ 24 ಗಂಟೆ 39 ನಿಮಿಷ ಮತ್ತು 35.2444 ಕ್ಷಣಗಳು ಮತ್ತು ಅದರ ಕಕ್ಷಾವಧಿ 687 ದಿನಗಳು. ಇದರಲ್ಲಿನ ಮಣ್ಣು ಕೆಂಪು ಬಣ್ಣದ ಕಬ್ಬಿಣದ ಆಕ್ಸೈಡ್ ಅಂದರೆ ತುಕ್ಕುನಿಂದ ಆಗಿದೆ. ಇದರಲ್ಲಿ ಜ್ವಾಲಾಮುಖಿಗಳು, ದೊಡ್ಡ ಕಂದಕಗಳು ಮತ್ತು ಕೆಂಪು ಧೂಳಿನ ಮೋಡಗಳು ಕಾಣಸಿಗುತ್ತವೆ. ಮಂಗಳ ಗ್ರಹವು ಒಂದು ಮರುಭೂಮಿಯಂತಿದೆ. ಇದರ ವಾತಾವರಣದಲ್ಲಿ ಆಕ್ಸಿಜನ್, ನೈಟ್ರೋಜನ್ ಮತ್ತು ನೀರು ಇದೆ. ಧ್ರುವ ಟೊಪ್ಪಿಗೆಗಳಂತೆ ಕಾಣುವ ಘನೀಕೃತ ಕಾರ್ಬನ್ ಡೈಆಕ್ಸೈಡ್ ಧ್ರುವ ಪ್ರದೇಶದ ಬಳಿ ಇದೆ. ಈ ಅಂಶಗಳೇ ಈ ಗ್ರಹದಲ್ಲಿ ಜೀವಿಗಳಿರಬಹುದು ಎಂದು ತಾರ್ಕಿಕವಾಗಿ ಯೋಚನೆ ಮಾಡಲು ಕಾರಣವಾದವು. ಮಂಗಳದ ದೈನಂದಿನ ಚಲನೆ ಮತ್ತು ಋತುಮಾನಗಳು ಭೂಮಿಯ ಚಲನೆ ಮತ್ತು ಋತುಮಾನಗಳನ್ನು ಹೋಲುತ್ತವೆ. ಸೌರಮಂಡಲದಲ್ಲೇ ಅತಿ ಎತ್ತರ ಪರ್ವತವಾದ ಒಲಂಪಸ್ ಮಾನ್ಸ್, ಅತಿದೊಡ್ಡ ಕಂದರವಾದ ಮ್ಯಾರಿನೇರಿಸ್ ಕಣಿವೆ ಮತ್ತು ಧ್ರುವದಲ್ಲಿ ಹಿಮವಲಯಗಳು ಮಂಗಳ ಗ್ರಹದ ಮೇಲೆ ಕಂಡುಬರುತ್ತವೆ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ. ಥ್ಯಾಂಕ್ ಯು.